ಜಮಖಂಡಿ ತಾಲೂಕಿನ ಕಂಕಣವಾಡಿ ಗ್ರಾಮದಲ್ಲಿ ರೈತರು ತಮ್ಮ ಹೊಲದಲ್ಲಿ ಬೆಳೆದ ಕಬ್ಬನ್ನು ಸಕ್ಕರೆ ಕಾರ್ಖಾನೆಗೆ ಕಳುಹಿಸಲು ಪ್ರತಿ ವರ್ಷವೂ ಕೂಡ ರೈತರು ಹರಸಾಹಸ ಪಡುತ್ತಾರೆ. ಕಂಕಣವಾಡಿ ಗ್ರಾಮ ಕೃಷ್ಣಾ ನದಿಯ ಪಕ್ಕದಲ್ಲಿ ಇರುವುದರಿಂದ ನಡುಗಡ್ಡೆಯಲ್ಲಿ ಸುಮಾರು 700 ಎಕರೆ ಭೂಮಿ ಹೊಂದಿರುವ ಅನ್ನದಾತರು ತಮ್ಮ ಹೊಲದಲ್ಲಿ ಬೆಳೆದ ಕಬ್ಬನ್ನು ಕಾರ್ಖಾನೆಗೆ ಕಳುಹಿಸಲು ಮೊದಲು ಕಬ್ಬನ್ನು ಕಟಾವು ಮಾಡಿ ಟ್ರ್ಯಾಕ್ಟರ್ನಲ್ಲಿ ಹಾಕಿಕೊಂಡು ನದಿಯ ಹತ್ತಿರದವರೆಗೆ ತೆಗೆದುಕೊಂಡು ಹೋಗಿ ನಂತರ ಅದನ್ನು ಬೋಟ್ನಲ್ಲಿ ಹಾಕಿ ನದಿಯ ಆ ಕಡೆ ತಲುಪಿದ ನಂತರ ಆ ಬೋಟ್ನಲ್ಲಿದ್ದ ಕಬ್ಬನ್ನು ತೆಗೆದುಕೊಂಡು ಮತ್ತೊಂದು ಟ್ರ್ಯಾಕ್ಟರ್ನಲ್ಲಿ ಲೋಡ್ ಮಾಡಿ ಕಳುಹಿಸಬೇಕಾಗಿತ್ತು. ಇದರಿಂದ ರೈತರಿಗೆ ಸಿಗುವ ಬೆಲೆಯಲ್ಲಿ ಅರ್ಧದಷ್ಟು ಹಣ ನದಿಯನ್ನ ದಾಟಿಸುವುದರಲ್ಲಿ ಖರ್ಚಾಗಿ ಹೋಗುತ್ತಿತ್ತು. ಆದರೆ ಈಗ ಅನ್ನದಾತರು ಹೊಸ ಪ್ಲಾನ್ ಒಂದನ್ನ ಕಂಡುಹಿಡಿದಿದ್ದಾರೆ. ಕೃಷ್ಣಾ ನದಿಯ ಮೇಲೆ ಬೋಟ್ನಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಸಾಗಿಸಿ ಯಶಸ್ವಿ ಕಂಡಿದ್ದಾರೆ. ರೈತರು ಕಂಡುಹಿಡಿದ ಈ ಪ್ಲಾನ್ನ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗುತ್ತಿದೆ. ನದಿಯ ಮೇಲೆ ಸೇತುವೆ ನಿರ್ಮಿಸಲು ಸರ್ಕಾರಕ್ಕೆ ಗ್ರಾಮಸ್ಥರು ಮನವಿ ಸಲ್ಲಿಸಿದರೂ ಕೂಡ ಇದುವರೆಗೆ ಯಾವುದೇ ಸರ್ಕಾರ ಇತ್ತ ತಿರುಗಿ ನೋಡಿಲ್ಲ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣವಾಗುತ್ತಿದೆ. ರಾಜಕೀಯ ನಾಯಕರು, ಸಂಬಂಧಪಟ್ಟ ಅಧಿಕಾರಿಗಳು ಆಶ್ವಾಸನೆಯನ್ನ ಕೊಡುತ್ತಾರೆ ಹೊರತು ಸೇತುವೆಯನ್ನ ಇನ್ನೂ ನಿರ್ಮಾಣಿಸುತ್ತಿಲ್ಲ. ಕಂಕನವಾಡಿ ಗ್ರಾಮ ಮುಳುಗಡೆ ಪ್ರದೇಶದಲ್ಲಿ ಇರುವುದರಿಂದ ಸೇತುವೆ ಮೇಲೆ ನಿರ್ಮಾಣಿಸಲು ವಿಳಂಬ ಆಗುತ್ತಿದೆ ನಂತರ ಎಂದು ಕೆಲವರು ಹೇಳುತ್ತಿದ್ದಾರೆ. ರೀಟೇಕ್. ಸಂಬಂಧಪಟ್ಟ ಅಧಿಕಾರಿಗಳು ಆಶ್ವಾಸನೆಯನ್ನ ಕೊಡುತ್ತಾರೆ ಹೊರತು ಸೇತುವೆನ ನಿರ್ಮಾಣಿಸುತ್ತಿಲ್ಲ. ಕಂಕಣವಾಡಿ ಗ್ರಾಮ ಮುಳುಗಡೆ ಪ್ರದೇಶದಲ್ಲಿ ಇರುವುದರಿಂದ ಸೇತುವೆ ನಿರ್ಮಿಸಲು ವಿಳಂಬ ಆಗುತ್ತಿದೆ ಎಂದು ಕೆಲವರು ಹೇಳುತ್ತಿದ್ದಾರೆ. ಅದು ಏನೇ ಇರಲಿ, ಸರ್ಕಾರ ಇತ್ತ ಗಮನಹರಿಸಿ ರೈತರಿಗೆ ತಮ್ಮ ಹೊಲದಲ್ಲಿ ಬೆಳೆದ ಕಬ್ಬನ್ನು ಸಾಗಿಸಲು ವ್ಯವಸ್ಥಿತ ರಸ್ತೆ ಮಾಡಬೇಕು. ಶೇಖರಪ್ಪ ಸನಸಿದ್ದ, ಆರ್ಡಿ ನ್ಯೂಸ್, ಜಮಖಂಡಿ. ಮೂರ್ ನಾವ್ ಆದ್ರೆ ಇವ್ರು ಬೇಕಾದ್ರೆ ಹೇಳ್ಕೊಂಡ್ಬಿಡಿ. ಏ ಹತ್ತಲ್ಲ ಅಲ್ಲ ಬಿಡ. ಉಪ್ರ ಹಿಂಗ ತುಕಡೆ ಹಾಕಲ್ಲ ಬಾಂಬು ಲೆವೆಲ್ ಬೇಕಾದ ಹೋಗ್ಕೊಂಡ್ಬರ್ಲಿ. ಮಾಡಿದ್ದೀನಿ.